ಮಂಡ್ಯ ತಾಲೂಕು ಹೋಬಳಿ ಮಠದ ಬಸರಾಳು ಗ್ರಾಮದಲ್ಲಿ ಒಂದು ಬಸ್ಸು ತಂಗುದಾಣ ಇಲ್ಲದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಮಂಡ್ಯ ನಾಗಮಂಗಲ ರಾಜ್ಯ ಹೆದ್ದಾರಿ ನಡುವೆ ಇರುವ ಹೋಬಳಿ ಮಠದ ಬಸರಾಳು ಗ್ರಾಮಕ್ಕೆ ದಿನನಿತ್ಯ ನೂರಾರು ಜನ ಆಗಮಿಸುತ್ತಿದ್ದು ಇಲ್ಲಿ ನಿಲ್ಲಲು ತಂಗುದಾಣ ಇಲ್ಲದಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸರಾಳು ಗ್ರಾಮಕ್ಕೆ ಅಕ್ಕಪಕ್ಕದ ಹಳ್ಳಿಯಿಂದ ಆಸ್ಪತ್ರೆ, ಶಾಲೆ, ಕಾಲೇಜು, ಬ್ಯಾಂಕ್, ಸಂತೆ, ಇತರ ವ್ಯವಹಾರಕ್ಕೆ ನೂರಾರು ಜನ ಆಗಮಿಸುತ್ತಾರೆ. ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು ನಿಲ್ಲಲು ಮತ್ತು ಕೂರಲು ಸ್ಥಳವಿಲ್ಲ. ಬಿಸಿಲಿನ ಸಮಯದಲ್ಲಂತೂ ಒಂದು ತಂಗುದಾಣ ಇಲ್ಲದಿರುವುದರಿಂದ ಬಿಸಿಲಿನಲ್ಲಿ ರಸ್ತೆಯ ಬದಿ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಬಿಸಿಲಿನಲ್ಲಿ ನಿಂತು ಸುಸ್ತಾಗಿ ಅಂಗಡಿಯ ಮುಂದೆ ನೆರಳಿಗಾಗಿ ಹೋದರೆ ಅಂಗಡಿಯ ಮಾಲೀಕರು ನಮ್ಮ ವ್ಯಾಪಾರಕ್ಕೆ ಅಡ್ಡಿಯಾಗುತ್ತದೆ, ದೂರ ಹೋಗಿ ಎನ್ನುತ್ತಾರೆ. ಬಿಸಿಲಿನಲ್ಲಿ ನಿಲ್ಲುವ ಸಾರ್ವಜನಿಕರು ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ನಾಯಕರುಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಈ ವಿಷಯವಾಗಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವೇಗೌಡರವರು ಈ ಗ್ರಾಮಕ್ಕೆ ತಂಗುದಾಣ ಅಗತ್ಯವಿದೆ, ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕೆಂದು ಆಗ್ರಹಿಸಿದರು. ಬಸರಾಳು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿದ್ದು ಬಸರಾಳಿಗೆ ಸುತ್ತ 48 ಇಳಿ ಗ್ರಾಮಗಳು ಸೇರ್ತಕ್ಕಂಥದ್ದು. ಇಲ್ಲಿ ಶಾಲಾ ಕಾಲೇಜು ಹಾಗೂ ಆಸ್ಪತ್ರೆಗಳಿದ್ದು ಇಲ್ಲಿಗೆ ಬಂದಂಥ ಜನ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಕುತ್ಕೋತಾ ಇದ್ದಾರೆ. ಇಲ್ಲಿಗೊಂದು ತಂಗುದಾಣ ಬೇಕು. ಹಾಗೂ ಇಲ್ಲಿಂದ ಮಂಡ್ಯಕ್ಕೆ ನಾಗಮಂಗಲಕ್ಕೂ ಹೋಗುವಂಥ ಜನಗಳು ಸದಾ ನಿಂತ್ಕೊಳ್ಳೋಕ್ಕೆ ನೆರಳಿಲ್ಲದೆ ಇರೋದ್ರಿಂದ ನಮ್ಮ ಬಸರಾಳುಕ್ಕೆ ಒಂದು ತಂಗುದಾಣವನ್ನು ಮಾಡಬೇಕು ಅಂತ ಮಾತಾಡ್ತಾ ಇದ್ದೀವಿ. ಅಣ್ಣ, ಇಲ್ಲಿ ತಂಗುದಾಣದ ಅವಶ್ಯಕತೆ ಇದೆ, ತಂಗುದಾಣನ ಬೇಕು ಅಂತ ಮಾಡ್ತಾ ಇದ್ದೀವಿ. ಇನ್ನಾದರೂ ಮಾನ್ಯ ಶಾಸಕರು ಬಸರಾಳು ಗ್ರಾಮದ ಬಸ್ ತಂಗುದಾಣದ ಬಗ್ಗೆ ಗಮನ ಹರಿಸುವರೆ ಕಾದು ನೋಡಬೇಕಾಗಿದೆ.